नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। स्वपक्षीय नूतन मूवरु सचिवर विरुद्ध यत्नाळ वाग्दाळि। नूतन सचिव संपुटदल्लि मूवरु ब्लाक्मेल हागू हण नीडिदवरिगे सचिव स्थान सिक्किदे एंदु शासक बसवनगौड पाटील यत्नाळ आरोपिसि वाग्दाळि माडिदरु। ವಿಜಯಪುರದಲ್ಲಿ ಮಾತನಾಡಿದ ಅವರು, ಬ್ಲಾಕ್ಮೇಲ್ ಮಾಡಿ ಮೂವರು ಸ್ಥಾನ ಪಡೆದಿದ್ದಾರೆ, ಆದರೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಯಾರೊಬ್ಬರು ಹೆಸರು ಹೇಳದೆ ಯತ್ನಾಳ್ ಕಿಡಿಕಾರಿದರು. ಇನ್ನು ಈ ಹಿಂದೆ ಕೆಲವು ನಮ್ಮ ಶಾಸಕರು ಕೂಡಿ ಸಿಎಂ ಯಡಿಯೂರಪ್ಪನವರನ್ನ ಕೆಳಗಿಳಿಸೋಣವೆಂದು ಬೆಂಬಲ ಕೋರಿದರು. ಅವರ ಆ ಮಾತು ಕೇಳಿ ನನಗೆ ಆಶ್ಚರ್ಯವಾಗಿತ್ತು. ಆದರೆ ಈಗ ಅವರೇ ಹಣ ನೀಡಿದವರಿಗೆ ಬ್ಲಾಕ್ಮೇಲ್ ಮಾಡಿದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎಂದರು. ನಮಗೆಲ್ಲರಿಗೂ ಮಕರ ಸಂಕ್ರಮಣ ಶುಭಾಶಯ. ಈ ಸಲ ಸಿದ್ದೇಶ್ವರ ಜಾತ್ರೆ ಅತ್ಯಂತ ಸರಳವಾಗಿ ಭಾರತ ಸರ್ಕಾರದ ಏನೋ ಒಂದು ನಿರ್ದೇಶನದ ಮೇಲೆ ನಾವು ಅತ್ಯಂತ ಸರಳವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಭೋಗಿ ಕಾರ್ಯಕ್ರಮ ಅಂದ್ರೆ ಇವತ್ತು ಸಿದ್ದರಾಮೇಶ್ವರನ ಒಂದು ಜೀವನದ ಚರಿತ್ರೆಯಲ್ಲಿ ಒಬ್ಬ ಕುಂಬಾರ ಕನ್ಯೆ ಸಿದ್ದರಾಮೇಶ್ವರವರಿಗೆ ನನ್ನ ಮದುವೆ ಆಗುವಂತಹ ಒಂದು ಆಹ್ವಾನ ಕೊಟ್ಟಾಗ ಅದನ್ನು ಅತ್ಯಂತ ವಿನಯವಾಗಿ ತಿರಸ್ಕಾರ ಮಾಡಿ ಆ ಹೆಣ್ಮಗಳಿಗೆ ಯಾವುದೇ ರೀತಿಯ ನೋವು ಆಗಬಾರದು ಅಂತ ಹೇಳಿ ಅವರ ಕೈಯಲ್ಲಿರುವಂಥ ದಂಡದ ಒಂದು ಮದುವೆ ಮಾಡೋದ್ರ ಮೂಲಕ ಆಕೆಯ ಒಂದು ಏನು ಇಷ್ಟಾರ್ಥ ಇತ್ತು ಅದನ್ನು ತೀರಿಸುವಂಥ ಕೆಲಸ ಇವತ್ತು ಆಯಿತು. ಭೋಗಿ ಅಂದರೆ ಭೋಗ ಏನು ನಾವು ಮಾಡಿರ್ತೀವಿ ಇಷ್ಟು ದಿವಸದ ಒಂದು ವಿಶೇಷವಾದಂಥ ಪ್ರತಿ ವರ್ಷ ಒಂದೊಂದು ಕಾಳಿನ ಒಂದು ಮಹತ್ವ ಇರ್ತದೆ. ಆ ಕಾಳಿನ ಮಹತ್ವದ ಮೂಲಕ ಆಯಾ ವರ್ಷ ಈ ಸಲ ಅಲಸಂದಿ ಕಾಳಿದೆ, ಅದನ್ನು ಪಲ್ಯ ಮಾಡಿ ಅದನ್ನು ದೇವರಿಗೆ ಎಡೆ ಹಿಡಿದು ಊಟ ಮಾಡೋದು ಭೋಗಿ ಅಂತ ಆಚರಣೆ ಮಾಡ್ತೀವಿ ನಮ್ಮ ಈ ಸಂಪ್ರದಾಯ ಪ್ರಕಾರ. ಆಗಿದೆ, ಇನ್ನೂ ಆಗ್ತಾ ಇದೆ. ಪ್ರಾದೇಶಿಕವಾರು, ಜಿಲ್ಲಾವಾರು, ಹಿರಿತನ, ಪ್ರಾಮಾಣಿಕತನ ಇವ್ಯಾವುಗಳನ್ನು ಪರಿಗಣಿಸಲಿಲ್ಲ. ಮುಖ್ಯಮಂತ್ರಿಗಳು ಅವ್ರಿಗೆ ಯಾರು ಬ್ಲ್ಯಾಕ್ಮೇಲ್ ಮಾಡ್ತಾರೆ ಅಂಥವ್ರನ್ನೇ ಇವತ್ತು ಸಚಿವರನ್ನ ಮಾಡಿದ್ದಾರೆ. ಮೂರು ಜನ, ಒಬ್ಬರನ್ನ ರಾಜಕೀಯ ಕಾರ್ಯದರ್ಶಿ ಮಾಡಿದ್ದಾರೆ, ಇಬ್ಬರು ಸಚಿವರು ಮಾಡಿದ್ದಾರೆ. ಅವ್ರ ಮೂರು ಜನ ಕಳೆದ ಮೂರು ತಿಂಗಳಿನಿಂದ ಯಡಿಯೂರಪ್ಪನವರ ಕೆಲವೊಂದು ಸಿಡಿಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ಮೇಲ್ ಮಾಡ್ತಾಯಿದ್ರು. ಒಬ್ಬರು ಇವತ್ತೇನು ಸಚಿವರಾಗ್ತಾ ಇದ್ದಾರೆ, ಸಿಡಿ ಬ್ಲ್ಯಾಕ್ಮೇಲ್ ಜೊತೆಗೆ ಹಣ ವಿಜಯೇಂದ್ರಿಗೆ ಸಂದಾಯ ಮಾಡೋದ್ರ ಮೂಲಕ ಇವತ್ತೇನು ಅತ್ಯಂತ ಅಪವಿತ್ರವಾದಂಥ ಒಂದು ಕೆಲಸ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ್ ಸಮುದಾಯ ತಲೆ ತಗ್ಗಿಸುವ ರೀತಿಯಲ್ಲಿ ಇವತ್ತೇನು ಮಾಡಿದ್ದಾರೆ, ಕೇಂದ್ರವನ್ನು ವೀರಶೈವ ಲಿಂಗಾಯತ ಸಮಾಜದ ಹೆಸರಿನಿಂದ ಬ್ಲ್ಯಾಕ್ಮೇಲ್ ಮಾಡೋದ್ರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರಿಗೆ ಮನಸ್ಸು ಇರದೇ ಇದ್ದರೂ ಸಹ ಇವತ್ತು ಈ ಸಚಿವ ಸಂಪುಟದಲ್ಲಿ ಮೂರು ಜನ, ಅವರು ಮೂರು ಜನ ನನ್ನನ್ನು ನಾಲ್ಕು ತಿಂಗಳಿಂದ ಭೇಟಿಯಾಗಿ ನನಗೂ ಸಹ ನಾವೆಲ್ಲ ಕೂಡಿ ಯಡಿಯೂರಪ್ಪನನ್ನ ಪದಚ್ಯುತ ಮಾಡೋಣ, ನೀವರೇ ಮುಖ್ಯಮಂತ್ರಿ ಆಗಿರಿ, ನಾವೇ ಆಗ್ತೀನಿ, ನಾನು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ ನಾಲ್ಕು ತಿಂಗಳ ಹಿಂದೆ ನನಗೇನು ನೆಲಮಂಗಲದ ಬಳಿ ಒಂದು ಗೆಸ್ಟ್ ಹೌಸ್ನಲ್ಲಿ ಏನು ಒಂದು ಸಭೆ ಮಾಡಿದ್ರು. ಅವತ್ತೇ ನನಗೆ ಆಶ್ಚರ್ಯ ಆಯಿತು, ಒಬ್ಬ ರಕ್ತ ಸಂಬಂಧಿ, ಯಡಿಯೂರಪ್ಪನ ರಕ್ತ ಸಂಬಂಧಿ ಮುಖಾಂತರ ಇವತ್ತೇನು ಬ್ಲ್ಯಾಕ್ಮೇಲ್ ಆಗ್ತಾ ಇದೆ. ನಾನು ನಿನ್ನೆ ಪ್ರಧಾನಮಂತ್ರಿಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ದೈನ್ಯನಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಅವರೇನು ಅವನವಂಶಿಕ ರಾಜಕಾರಣ ಹೋಗ್ಬೇಕಂತ ಹೇಳಿದ್ದಾರೆ, ಅದು ಕರ್ನಾಟಕದಿಂದ ಯಡಿಯೂರಪ್ಪರ ಮನೆತನದಿಂದ ಆನುವಂಶಿಕ ರಾಜಕಾರಣವನ್ನು ಅಂತ್ಯ ಮಾಡಬೇಕಂತೇಳಿ ಪ್ರಧಾನಮಂತ್ರಿಯಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಇದ್ರ ಮೂಲಕ ಇಡೀ ದೇಶಕ್ಕೆ ಬಿಜೆಪಿ ಒಂದು ಸಂದೇಶ ಕೊಡಬೇಕಾಗಿದೆ. ಯಡಿಯೂರಪ್ಪರ ಮನೆಯಲ್ಲಿ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಲೋಕಸಭಾ ಸದಸ್ಯ, ಒಬ್ಬ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ. ಮೊನ್ನೆ ನಾನು ಸಭೆಯಲ್ಲಿ ಹೇಳಿದ್ದೆ, ಯಡಿಯೂರಪ್ಪನವರ ಜೊತೆಗೆ ದಿಲ್ಲಿಗೆ ವಿಜಯೇಂದ್ರನ ಕರ್ಕೊಂಡು ಹೋಗ್ತಾರೆ, ಯಾವ ಹಿರಿಯ ಸಚಿವರಿಲ್ಲ, ರಾಜ್ಯ ಅಧ್ಯಕ್ಷರಿಲ್ಲ, ನಾನು ವಿಜಯೇಂದ್ರನ ಇದಕ್ಕೇನೂ ಸಂಬಂಧ ಇಲ್ಲ ಅಂತ ಹೇಳಿದರು. ಆದರೆ ನಾನು ಮುಖ್ಯಮಂತ್ರಿ ಬಯಸ್ತಾ ಇದ್ದೀನಿ, ಇಡೀ ನಿಮ್ಮ ಕುಟುಂಬ ಇವತ್ತು ಬಿಜೆಪಿಯನ್ನು ಹೈಜಾಕ್ ಮಾಡಿದೆ ಕರ್ನಾಟಕದಲ್ಲಿ. ನಿಮ್ಗೆ ನೈತಿಕತೆ ಇದ್ರೆ ತಕ್ಷಣ ನಿಮ್ಮ ಮೇಲೆ ಈಗಾಗಲೇ ಮೂರು ಹೈಕೋರ್ಟ್ನಲ್ಲಿ
ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನಿಮಗೆ 25,000 ರೂಪಾಯಿ ದಂಡ ಎರಡು ಪ್ರಕರಣದಲ್ಲಿ ಆಗಿದೆ. ನಿಮ್ಮ ನೈತಿಕತೆ ಇದ್ರೆ ಇವತ್ತೇ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾರೆ. ಮಾಡಿದ್ರು ನನಗೂ ಸಹ ಇವ್ರೇನ್ ಮೂರು ಮಂದಿ, ಒಬ್ಬ ರಾಜಕೀಯ ಕಾರ್ಯದರ್ಶಿ ಆಗಿದ್ದಾನೆ, ಇಬ್ರು ಸಚಿವರಾಗ್ತಾ ಇದ್ದಾರೆ. ಇವತ್ತು ಇವರು ಮೂರು ಅವ್ರ ಹೆಸರು ಹೇಳೋದಿಲ್ರಿ, ನಾ ಎಷ್ಟು ಹೇಳ್ತೀನಿ. ನೀವು ಬರೀ ಒಂದ್ ಸೈಡ್ ಮಾತಾಡಬೇಡ್ರಿ, ಬರೀ ವಿಜೇಂದ್ರನ ಪರವಾಗಿ ಪ್ರಶ್ನೆ ಕೇಳಬೇಡ್ರಿ. ನನಗೆ ಗೊತ್ತಿದೆ ಯಾವ ಮಾಧ್ಯಮಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಎಲ್ಲ ಮಾಧ್ಯಮಗಳ ಬಗ್ಗೆನೂ ನನಗೆ ಗೊತ್ತಿದೆ, ಯಾರು ಯಾವ ರೀತಿ ಮಾಧ್ಯಮಗಳನ್ನ ನಡೆಸ್ತಾ ಇದ್ದಾರೆ. ನಿಮಗೂ ನಾ ಹೇಳ್ತಾ ಇದ್ದೀನಿ, ಈ ಮೂರು ಜನ ಕೂಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಇನ್ನೂ ಇಬ್ಬರು ಅದಾರೆ, ಅವ್ರ ಬಲ್ಲಿನೂ ಸಿ ಡಿ ಅದಾವ ಅಂತೇಳಿ ಇವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಮಂತ್ರಿ ಆಗುವುದು, ರಾಜಕೀಯ ಕಾರ್ಯದರ್ಶಿ ಆಗ್ತಾ ಇದ್ದಾರೆ. ಆದರೆ ಬಸನಗೌಡಪ್ಪ ಇಲ್ಲಿ ಯತ್ನಾಳ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋವಲ್ಲ. ನಾನು ನಿಮ್ಗೆ ಹೇಳಿದ್ದೆ ನಿನ್ನೆ, ಸರಿಯಾದ ಕಾಲ ಬಂದಾಗ ನಾನು ಹೇಳ್ತೀನಿ ಅಂತೇಳಿ. ಭಾಳ ದುರ್ದೈವ, ಇವತ್ತು ಪಂಚಮಸಾಲಿ ಸಮುದಾಯವನ್ನು ದುರುಪಯೋಗ ತಗೊಂಡು ನಾಳೆ ಏನು ಕುಡಲ ಸಂಗಮದಲ್ಲಿ ಏನು ನಮ್ಮ ಪಾದಯಾತ್ರೆ ಇದೆ ಅದನ್ನು ಮೊಟಕಗೊಳಿಸುವಂಥದ್ದು ಹುನ್ನಾರ ಮಾಡಿ ಮುಖ್ಯಮಂತ್ರಿ ಮತ್ತು ನಮ್ಮ ಸಮುದಾಯದ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ ಕೂಡಿ ರದ್ದಾಗಿದೆ ಅಂತೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಸಮುದಾಯವನ್ನು ಇವತ್ತು ಉಪಯೋಗ ಮಾಡ್ಕೋತಾ ಇದ್ದಾರೆ. ಕಳೆದ 2 ತಿಂಗಳ ಹಿಂದೆ 83 ಕೋಟಿ ರೂಪಾಯಿ ವೀರ ಶಿವ ಲಿಂಗಾಯತ ಮಠಗಳಿಗೆ ಕೊಡ್ತಾರೆ. ಎದಕ್ಕೆ ಕೊಡ್ತಾರಂದರೆ ನನ್ನೇನಾದರೂ ಮುಖ್ಯಮಂತ್ರಿ ಇಳಿಸಿದ್ರೆ ನೀವೆಲ್ಲರೂ ಕೇಂದ್ರದ ವಿರುದ್ಧ, ಪ್ರಧಾನಮಂತ್ರಿಗಳ ವಿರುದ್ಧ, ಅಮಿತ್ ಶಾ ಅವ್ರ ವಿರುದ್ಧ ಬಂಡಾಯ ಹೇಳಬೇಕು ಲಿಂಗಾಯತರು ಅನ್ನುವಂಥ ಕಾರಣದಿಂದ ಕೆಲವೊಂದು ಸ್ವಾಮೀಜಿಗಳಿಗೆ ಸಹಿತ 83 ಕೋಟಿಗಳನ್ನು ಹಂಚಿಕೆ ಮಾಡಿ ಈಗಾಗಲೇ ಒಬ್ಬರು ಗುಲ್ಬರ್ಗಾಗ ಹೇಳಿದ್ರು ಯಡಿಯೂರಪ್ಪನವ್ರನ್ನ ಇಳಿಸಿದ್ರೆ BJP ಸರ್ವನಾಶ ಆಗ್ತದೆ. ಈ ರೀತಿ ಹೇಳಿಕೆ ಕೊಡಿಸಲಿಕ್ಕೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಅವರು ಉಪಯೋಗ ಮಾಡ್ಕೋತಾ ಇದ್ದಾರೆ. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ಹೇಳಿದ್ದೇನೆ, ವಿಭಾಗ ಏನು ಶಾಸಕರ ಸಭೆಯಲ್ಲಿ, ಯಡಿಯೂರಪ್ಪನವರೇ ನಮ್ಮ ಸಮಾಜದಲ್ಲಿ ನಿಜಲಿಂಗಪ್ಪ ಅವರು, ವೀರೇಂದ್ರ ಪಾಟೀಲ್ರು, JH ಪಾಟೀಲ್ರು ನಮ್ಮ ಸಮುದಾಯಕ್ಕೆ ಗೌರವ ತರೋ ಕೆಲಸ ಮಾಡಿದರು. ನೀವು ನಮ್ಮ ಸಮುದಾಯದ ಮಾನ ಮರ್ಯಾದೆ ಕಳೀತಾ ಇದ್ದೀರಿ. ನಿಮ್ಗೆ ಯಾವುದೇ ರೀತಿಯ ವೀರಶೈವ ಲಿಂಗಾಯತ ಒಂದು ಸುಶಿಕ್ಷಿತ ಸಮಾಜ ನಿಮ್ಮ ಹಿಂದೆ ಇಲ್ಲ. ಈ ಒಂದು ನನ್ನ ಹಿಂದೆ ಇಡೀ ವೀರಶೈವ ಲಿಂಗಾಯತರದ ಅಂತೇಳಿ ಏನು ನಮ್ಮ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ. ಇವತ್ತು ಮಕರ ಸಂಕ್ರಮಣ ದಿವಸ ನಿಮಗೆ ಸವಾಲು ಆಗ್ತಾನೆ, ಇದು ನಿಮ್ಮ ಅಂತ್ಯ ಪ್ರಾರಂಭ ಆಗಿದೆ. ಇವತ್ತಿನಿಂದ ಮಕರ ಸಂಕ್ರಮಣ ಉತ್ತರಾಯಣದಿಂದ ನಿಮ್ಮ ಅಂತ್ಯ ಪ್ರಾರಂಭ ಆಗ್ತದೆ. ಕರ್ನಾಟಕದಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಮತ್ತೆ ಹೊಸ ಯುಗ ಪ್ರಾರಂಭ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ನನ್ನ ನಡೆ ಇಲ್ಲ, ನನ್ನ ನಡೆ ಸ್ಪಷ್ಟ ಇದೆ, ನಾ ಏನು ಪಕ್ಷ ವಿರುದ್ಧ ಮಾಡಿಲ್ಲ. ಒಂದು ಕೂಗು ಕೇಳಿ ಬರ್ತಾ ಇತ್ತು ಕಾಂಗ್ರೆಸ್ ಮತ್ತು BJPಯ ಏನು ಕೆಲವು ಹಿರಿಯ ಶಾಸಕರು ಮತ್ತು ಈ ರೀತಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.